ಹೇಳೋದು ನಾವು ಸಮಾಜದ ಡಾಕ್ಟರ್ ಅಂತ ಕರೋನಾ ಟೈಮ್ ಅಲ್ಲಿ ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆದರೆ ಅವರಿಗೆ ಏನು ಒಂದು ಪರಿಹಾರ ಕೊಟ್ಟಿಲ್ಲ ನಾವು ಎಷ್ಟೋನೋ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ನಾವು ಆದರೂ ಅವರು 2000 ರೂಪಾಯಿ ಬೊಮ್ಮಯ್ಯ ಅವರು ಕೊಡ್ತೀವಿ ಅಂತ ಹೇಳಿದ್ರು ನಾವು 2000 ರೂಪಾಯಿ ಪೌರಮ ಕಾರ್ಮಿಕರು ಈ ತಿಂಗಳು ಬರುತ್ತೆ ಬರ ತಿಂಗಳು ಬರುತ್ತೆ ಅಂತ ಎಷ್ಟು ಕಾಯ್ತಾ ಇದೀವಿ ಆದರೂ ಖಂಡಿತ ಬರಲಿಲ್ಲ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ನಿಮ್ಮ ಅಷ್ಟರ ಒಳಗಡೆ ನಾನು ನಿಮ್ಮೆಲ್ಲ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸ್ತೀನಿ ನೀವು ಹೋರಾಟ ಮಾಡಕ್ಕೆ ನಿಮಗೆ ನಾನು ಬಿಡಲ್ಲ ಅಷ್ಟರ ಒಳಗಡೆ ಮಾಡ್ತೀನಿ ಅಂತ ಸುಮ್ಮನೆ ಬಾಯಿ ಮಾತು ಹೇಳಿ ಕಳಿಸ್ಬಿಟ್ರು ಪೌರ ಕಾರ್ಮಿಕರು ಚಾಪೆ ತಗೋತಾರೆ ಇಲ್ಲ ಒಂದು ಚೀಲದಲ್ಲಿ ರೋಡಲ್ಲಿ ಕಸ ಎಳ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಇದ್ದಾರೆ ಅವರಿಗೆ ಕುಡಿಯಕ್ಕೆ ನೀರಿಲ್ಲ ಶೌಚಾಲಯ ಇಲ್ಲ ಅವರಿಗೊಂದು ರೆಸ್ಟ್ ರೂಮ್ ಇಲ್ಲ ಪಿ ಎಫ್ ನಾವು ದುಡ್ದು ನಮ್ಮ ಕಾಸು ತಗೋಬೇಕು ಅಂದರೆ ಅಲ್ಲಿ ಗಂಡನ ಹೆಸರಿದ್ರೆ ನಮ್ಮ ಹೆಸರಿರಲ್ಲ ನಮ್ಮ ಹೆಸರಿದ್ರೆ ಮಕ್ಕಳ ಹೆಸರಿಲ್ಲ ಒಂದು ಕ್ಷಣಕ್ಕೆ ನಾವು ಕಷ್ಟಪಟ್ಟು ನಮ್ಮ ಏನಾದರೂ ಪ್ರಾಬ್ಲಮ್ಗೆ ನಮ್ಮ ದುಡ್ಡು ನಾವು ತಗೊಳಕ್ಕಾಗ್ತಾ ಇಲ್ಲ ಪೌರ ಕಾರ್ಮಿಕರು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಪೌರ ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ವಾಹನ ಚಾಲಕರು ಮತ್ತು ಒಳಚರಂಡಿ ಕಾರ್ಮಿಕರು ಮತ್ತು ವಾಟರ್ ವರ್ಕ್ಸಲ್ಲಿ ಕೆಲಸ ಮಾಡೋ ವಾಟರ್ಮ್ಯಾನ್ಗಳು ಇವರೆಲ್ಲ ಸೇರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತಾ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಪೌರ ಕಾರ್ಮಿಕರು ಸುಮಾರು 50,000 ಜನ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಿಂದಿನ ಸರ್ಕಾರ ಈ ಗುತ್ತಿಗೆ ಪದ್ಧತಿ ಅನಿಷ್ಟ ಪದ್ಧತಿ ಇದು ಜೀತ ಪದ್ಧತಿ ಪೌರ ಕಾರ್ಮಿಕರನ್ನ ಶೋಷಣೆ ಮಾಡ್ತಾಯಿದ್ದಾರೆ ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದೆ ಆವಾಗ 14,000 ರೂಪಾಯಿ ಕನಿಷ್ಠ ವೇತನ 7,000 ಇದ್ದಿದ್ದು 14,000 ಮಾಡಿದ್ದಾರೆ ಅಷ್ಟು ಹೊರತುಪಡಿಸಿದ್ರೆ ಈ ನೇರ ಪಾವತಿ ಕೊಡ್ತಾ ಇದ್ದಾರೆ ಕೆಲವು ಕಡೆ ಅದನ್ನು ಕೊಡ್ತಾ ಇಲ್ಲ ಇಲ್ಲಿ 3-4 ವಿಭಾಗ ಮಾಡಿದ್ದಾರೆ ಯಾವಾಗ ಅವರು ಕ್ಯಾಬಿನೆಟ್ ತೀರ್ಮಾನ ಮಾಡಿ ಸಚಿವ ಸಂಪುಟದಲ್ಲಿ 2016ರಲ್ಲಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಸ್ವಚ್ಛತೆ ಕೆಲಸ ಮಾಡಿ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕಂತ ಆದರೆ ಅದನ್ನು ಪಕ್ಕಕ್ಕಿಟ್ಟು ಈ ಅಧಿಕಾರಿಗಳು ಸ್ವಚ್ಛತೆ ಮಾಡೋರು ಬೇರೆ ಲೋಡರ್ಸ್ ಕ್ಲೀನರ್ಸ್ ಬೇರೆ ವಾಹನ ಚಾಲಕರು ಬೇರೆ ಒಳಚರಂಡಿಯವರು ಬೇರೆ ಅಂದ್ಬಿಟ್ಟು 4 ಭಾಗಗಳಾಗಿ ಮಾಡಿ ಈ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ ನೇರ ಪಾವತಿ ಆಗಿದೆ ಅಷ್ಟೇ ಪೌರ ಕಸ ಗುಡಿಸೋರ್ಗೆ ಮಾತ್ರ ಇದರಿಂದ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ ನೇರ ಪಾವತಿ ಮಾಡಿರೋರಿಗೆ ಅವ್ರಿಗೆ 60 ವರ್ಷ ಆದಮೇಲೆ ಯಾವುದೇ ಹಣಕಾಸು ನೆರವು ಇಲ್ಲದೆ ಯಾವುದೇ ಅವ್ರ ಕುಟುಂಬಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಮನೆಗೆ ಕಳಿಸ್ತಾ ಇದ್ದಾರೆ ಬೀದಿಗೆ ಓಡಿಸ್ತಾ ಇದ್ದಾರೆ ಹೋಗಮ್ಮ ನಾಳೆಯಿಂದ ಬರಬೇಡ ಅವರು 20-30 ವರ್ಷ ದುಡಿದ್ರೂ ಆ ಏಜ್ ಪ್ಯಾಕ್ಟ್ ಮೇಲೆ ಅವ್ರು ಮನೆಗೆ ಕಳಿಸ್ತಾ ಇದ್ದಾರೆ ಇದು ಒಂದು ಎರಡನೇದಾಗಿ ಅವ್ರಿಗೆ ಯಾರಾದರೂ ಮರಣ ಹೊಂದಿದರೆ ಇವತ್ತು ಆ ಕುಟುಂಬಗಳು ಬೀದಿ ಪಾಲಾಗ್ತವೆ ಮರಣ ಹೊಂದಿರೋ ಅವ್ರಿಗೆ ಅನ್ಕಂಪದ ಕೆಲಸ ಇಲ್ಲ ಯಾವುದೇ ಗ್ರ್ಯಾಚ್ಯುಟಿ ಇಲ್ಲ ಪೆನ್ಷನ್ ಇಲ್ಲ ಯಾವ ಹಣಕಾಸು ನೆರವಿಲ್ವ ಯಾವುದೂ ಇಲ್ಲ ಅವ್ರನ್ನ ಸೀದಾ ಮನೆಗೆ ಓಡಿಸ್ತಾ ಇದ್ದಾರೆ ಮತ್ತು ಆ ಸಂಬಳ 14,000 ರೂಪಾಯಿ ಗುತ್ತಿಗೆದಾರರು ಕೊಡ್ತಾರೆ ಸಂಬಳ ಅಷ್ಟೇ ಕಾರ್ಪೊರೇಷನ್ಗಳು ಕೊಡ್ತಾ ಇದ್ದಾರೆ ಈ 14,000 ರೂಪಾಯಿ ಸಂಬಳದಲ್ಲಿ ಈಗಿನ ದಾರುಣವಾದ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಮ್ಮ ಜನ ಜೀವನ ಮಾಡೋಕ್ಕಾಗತ್ತಾ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳ ಶಿಕ್ಷಣ ಓದಿಸ್ಕೊಂಡು ಅವರಿಗೆ ಜೀವನ ಮಾಡೋಕ್ಕೆ ಕಾಯಿಲೆ ಕಡ್ಡಿ ಬಿದ್ದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ 14,000 ರೂಪಾಯಿ ಸಂಬಳದಲ್ಲಿ ನಾವು ಜೀವನ ಸಾಕೋಕ್ಕೆ ಸಾಕಾಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ನೀವು ಈ ಗುತ್ತಿಗೆ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿ ನೀವು ನೇರ ಪಾವತಿಯಲ್ಲಿ ಪೌರ ಕಾರ್ಮಿಕರನ್ನ ಮಾಡಿದ್ದೀರಿ ಇದರಿಂದ ನಮಗೇನು ಪ್ರಯೋಜನ ಆಗಿಲ್ಲ ಕೆಲಸದ ಭದ್ರತೆ ಇಲ್ಲ ಆರೋಗ್ಯದ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಸುಮ್ಮನೆ ಪ್ರಾಣಿಗಳ ಥರ ದುಡಿಸ್ಕೊಂಡು ಬೀದಿ ಕಟ್ತಾ ಇದ್ದೀರಾ ನಮಗೆ ಕೆಲಸದ ಭದ್ರತೆ ಬೇಕು ನಮಗೆ ಸಾಮಾಜಿಕ ಭದ್ರತೆ ಆರೋಗ್ಯದ ಭದ್ರತೆ ಕೊಡಬೇಕು ನೀವು ಅಂತೇಳಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಕೊಟ್ಟಿದ್ದೀವಿ 4-5 ಬಾರಿ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೊಟ್ಟಿದ್ದೀವಿ ಕಳೆದ 19ನೇ ತಾರೀಕು 5ನೇ ತಿಂಗಳು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ಡಿ ಸಿಗಳ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಬೆಂಗಳೂರಲ್ಲಿ 1,000 ಜನ ಪೌರ ಕಾರ್ಮಿಕರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ 19ನೇ ತಾರೀಕು 5ನೇ ತಿಂಗಳಲ್ಲಿ ಈ ಥರ ನಾವು ಕಷ್ಟ ಆಗಿದೆ ಈ ವೇತನದಲ್ಲಿ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಕಾಯಂ ನೌಕರಿ ಕೊಡಿ ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಜುಲೈ 1ರಿಂದ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಮಾತಾಡಿದಾಗ ನಮ್ಮ ಕಾರ್ಮಿಕರು ಸಂಘಟನೆಯವರೆಲ್ಲ ಹೋಗಿ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ನಿಮ್ಮ ಅಷ್ಟರ ಒಳಗಡೆ ನಾನು ನಿಮ್ಮೆಲ್ಲ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸ್ತೀನಿ ನೀವು ಹೋರಾಟ ಮಾಡೋಕ್ಕೆ ನಿಮಗೆ ನಾನು ಬಿಡಲ್ಲ
ಅಷ್ಟರೊಳಗಡೆ ಮಾಡ್ತೀರ ಅಂತ ಸುಮ್ಮನೆ ಬಾಯಿ ಮಾತು ಹೇಳಿ ಕಳಿಸ್ಬಿಟ್ರು. ಆದರೆ ಇದುವರೆಗೂ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಅನುಕಂಪ ಆಗಲಿ ಒಂದು ಸೌಜನ್ಯ ಆಗಲಿ ಅರೆ ಕಟ್ಟ ಕಡೆಯ ಕಸ ಗುಡಿಸೋ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಪರಿಹಾರ ಏನಾದರೂ ಮಾಡಬೇಕಂತೇಳಿ ಒಂದು ಸಭೆ ಕರೆದು ಒಂದು ಮೀಟಿಂಗು ಮಾಡಿಲ್ಲ. ಅವರ ನಮ್ಮ ಬೇಡಿಕೆಗಳ ಬಗ್ಗೆ ತುಂಬ ನಿರ್ಲಕ್ಷ್ಯ ವಹಿಸಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತೇನು ತೀರ್ಮಾನ ಮಾಡಿದ್ದೀವಿ ಮುಷ್ಕರ ಮಾಡಬೇಕಂತೇಳಿ, ಈ ಮುಷ್ಕರ ಅನಿರ್ದಿಷ್ಟ ಅವಧಿ ಆಗುತ್ತೆ. ಈಗಾಗಲೇ ನಾವು 31 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ CPM ಅವರು CPI ಅವರು ಎಲ್ಲರೂ ಸೇರಿಕೊಂಡು DSS ಅವರು ಮತ್ತು ಸಮತಾ ವೇದಿಕೆ ಅವರು ಎಲ್ಲರೂ ಕೂಡಿಕೊಂಡು ಜಂಟಿಯಾಗಿ ನಾವು ಇವತ್ತು ಈ ಹೋರಾಟದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪೌರಕಾರ್ಮಿಕರು ಕೆಲಸ ನಿಲ್ಲಿಸ್ಬಿಟ್ಟು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾರೆ. ಇದು ಒಂದು ನಿರ್ಣಯ ಆಗಿರೋದು. ಎರಡನೇದಾಗಿ BBMPಯಲ್ಲಿ ಸುಮಾರು 15,000 ಜನ ಪೌರಕಾರ್ಮಿಕರು, ಇಲ್ಲಿ 16,000 ಜನ 800 ಪೌರಕಾರ್ಮಿಕರಿದ್ದಾರೆ ಗುತ್ತಿಗೆ ಪೌರಕಾರ್ಮಿಕರು. ಇವರು ಅಷ್ಟು ಜನ ಸೇರಿ ಫ್ರೀಡಮ್ ಪಾರ್ಕಲ್ಲಿ ಜುಲೈ 1 ಅಹೋರಾತ್ರಿ ಧರಣಿ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ನಾವೆಲ್ಲ ಅಲ್ಲೇ ಇರ್ತೀವಿ. ಸರ್ಕಾರ ಯಾವತ್ತೂ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ತದೋ ಅಲ್ಲೂ ತನಕ ಈ ಸ್ವಚ್ಛತಾ ಕೆಲಸ ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಈ ಹೋರಾಟ ಮಾಡ್ತೀವಿ ಅಂತೇಳಿ ನಾವಿವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಮತ್ತು ಇಲ್ಲಿ ಬಹಳ ನಿಕೃಷ್ಟವಾಗಿ ಅವರು ಮಾಡಿರೋದಂದರೆ ಏನು, 2017 ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ನಿಯಮಗಳು ಮಾಡಿದ್ರು, ಆ ನಿಯಮಗಳಲ್ಲಿ ಪೌರಕಾರ್ಮಿಕರಿಗೆ ಎಲ್ಲ ಥರ ಮಾರಕವಾದ ನಿಯಮಗಳನ್ನ ಮಾಡಿ ಇವತ್ತು ಪೌರಕಾರ್ಮಿಕರನ್ನ ಕಂಪ್ಲೀಟಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬೇರೆ ವಿಧಿ ಇಲ್ಲದೆ ಈ ಹೋರಾಟ ಮಾಡಬೇಕಾಗಿದೆ. ಇದರಿಂದ ಸಾರ್ವಜನಿಕರಿಗೆ, ರಾಜ್ಯದ ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ತೊಂದರೆ ಆದರೆ ಅದಕ್ಕೆ ಕಾರಣ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು, ಇವರ ಬೇಜವಾಬ್ದಾರಿ ನಿಲುವಿನಿಂದ ಇವತ್ತು ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ. ಆದ್ದರಿಂದ ಅದಕ್ಕೆಲ್ಲ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತು ಈ ಹೋರಾಟಕ್ಕೆ ತಾವೆಲ್ಲ ಸಂಪೂರ್ಣವಾದ ಬೆಂಬಲ ಮತ್ತು ಒಂದು ಪ್ರಚಾರ ಸಹಕಾರ ನೀಡಬೇಕಂತ ಹೇಳ್ತಾ. ಪರಿಸ್ಥಿತಿ ಹೆಂಗಿದೆ ಅಂದರೆ ಹಳೆಯ ಪರಿಸ್ಥಿತಿ ಹೆಂಗಿದೆಯೋ ಹಾಗೆ ಇದೆ. ಇವತ್ತು ಕೂಡ ನಮ್ಮ ಪೌರಕಾರ್ಮಿಕರು ರೋಡ್ ಮೇಲೇ ಕಸ ಗುಡಿಸ್ತಾರೆ, ನಿಮ್ಮ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಆದರೆ ಅವ್ರ ಪರಿಸ್ಥಿತಿ, ಒಂದು ಕಸ ಎತ್ತಾಕೆ ಕೂಡ ನಮಗೆ ಒಂದು ತಳ್ಳಗಾಡಿ ಆಗಲಿ ಒಂದು ಮಕ್ರಿ ಆಗಲಿ ಇವತ್ತು ನಮ್ಮ ಪೌರಕಾರ್ಮಿಕರ ಕೈಯಲ್ಲಿಲ್ಲ. ಯಾಕಂದರೆ ನಮ್ಮ ಪೌರಕಾರ್ಮಿಕರು ಎಲ್ಲರೂ ದಲಿತರು, ಮಹಿಳೆಯರು, 3/4 ಮಹಿಳೆಯರಿದ್ದಾರೆ, ಎಲ್ಲ ದಲಿತರು ಮಹಿಳೆಯರು. ಅವರು ಇವತ್ತು ಕಸ ಎತ್ತೋದು ಹೆಂಗಂತಂದರೆ ಚಾಪೆ ತೊಗೊಂಡು ಕಸ ಎತ್ತುತ್ತಾರೆ. ಪೌರಕಾರ್ಮಿಕರು ಚಾಪೆ ತೊಗೋತಾರೆ, ಇಲ್ಲ ಒಂದು ಚೀಲದಲ್ಲಿ ರೋಡಲ್ಲಿ ಕಸ ಎಳ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ನಮ್ಮ ಪೌರಕಾರ್ಮಿಕರು ಇದ್ದಾರೆ. ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ, ಅವ್ರಿಗೊಂದು ರೆಸ್ಟ್ ರೂಮ್ ಇಲ್ಲ, ಒಂದು ಊಟ ಬಿಸಿ ಊಟ ಅಂತ ಏನು BBMP ನಾವು ಬಿಸಿ ಊಟ ಕೊಡ್ತಾ ಇದ್ದೀವಿ ಪೌರಕಾರ್ಮಿಕರಿಗಂತ ಅನೌನ್ಸ್ ಮಾಡಿದೆ. ಯಾವ ಥರ ಬಿಸಿ ಊಟ ಅಂದರೆ ನಿಜವಾಗೋದು ಬಾಯಾಗಿಡೋಕ್ಕಾಗೋ ಪರಿಸ್ಥಿತಿಯಲ್ಲಿಲ್ಲ ಅನ್ನ. ಅದು ಬರೀ ಒಂದು ಅರ್ಶಿನ ಹಾಕ್ತಾರೆ ಅಷ್ಟೇ, ನೀರು ಹಾಕಿ ಬೇಯಿಸಿಬಿಟ್ರೆ ಅನ್ನ ರೆಡಿ. ಒಂದು ರಸಮ್ ಥರ ಮಾಡ್ತಾರೆ, ಬರೀ ಅದರಲ್ಲಿ ಬೇಳೆ ಕಾಣಲ್ಲ, ಬರೀ ನೀರು ಸಾರು ಇರುತ್ತೆ. ನಾವು ಊಟ ಮಾಡಿದ್ದೀವಿ, ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ ಅದರಲ್ಲೆಲ್ಲ ಕಮ್ಮಿ ಇರುತ್ತಲ್ವ, ಉಪ್ಪು ಇರಲ್ಲ, ಖಾರನೂ ಇರಲ್ಲ. ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಒಂದೆರಡು ಚಮ್ ನೀರು ಕುಡಿದು ಕೆಲಸ ಮಾಡ್ಬೋದು ಅಂತ. ಆ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಪೌರಕಾರ್ಮಿಕರನ್ನ ಈ ಸರ್ಕಾರ ಆಗಲಿ BBMP ಆಗಲಿ ನೋಡ್ತಾ ಇದೆ. ಆದರೆ ನಾವು ಕೇಳೋದು ನಮ್ಮ ಪೌರಕಾರ್ಮಿಕರು, ನಾವು ನಮ್ಮ ಒಂದು ಸಂಘಟನೆಯಲ್ಲಿ ಹೇಳೋದು ನಾವು ಸಮಾಜದ ಡಾಕ್ಟ್ರು ಅಂತ. ಕರೋನಾ ಟೈಮಲ್ಲೂ ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಆದರೆ ಅವ್ರಿಗೇನು ಒಂದು ಪರಿಹಾರ ಕೊಟ್ಟಿಲ್ಲ. ನರ್ಸ್ಗಳು ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ತಿಂಗಳು ಸಂಬಳ ಆದರೂ ಕೊಟ್ಟಿದ್ದಾರೆ. ಪೊಲೀಸವ್ರು ಮಾಡಿದ್ದಾರೆ, ಅವ್ರಿಗೊಂದು ತಿಂಗಳು ಸಂಬಳ ಆದರೂ ಕೊಟ್ಟಿದ್ದಾರೆ. ನಮ್ಮ ಪೌರಕಾರ್ಮಿಕರು ಏನಂತೂ ಕೊಟ್ಟಿಲ್ಲ. ಇವತ್ತಿಗೂ ಕೂಡ BBMPಯವ್ರು ಹೇಳೋದು ನಾವು ESI ಕಾರ್ಡ್ ಕೊಟ್ಟಿದ್ದೀವಿ, PF ಕೊಟ್ಟಿದ್ದೀವಿ, ಹರಿಯರ್ಸ್ ಕೊಟ್ಟಿದ್ದೀವಿ. ಎಲ್ಲಿ ಕೊಟ್ಟಿದ್ದಾರೆ ಅದು ಬರೀ ಮಾಧ್ಯಮದಲ್ಲಿ, ಪತ್ರಿಕೆದಲ್ಲಿ ಮಾತ್ರ ನಾವು ನೋಡಬೇಕಷ್ಟೇ, ಅವ್ರ ಬಾಯಲ್ಲಿ ಹೇಳೋದಷ್ಟೇ ಕೇಳಬೇಕು ನಾವು. ರೀಸೆಂಟಾಗಿ ಬಜೆಟ್ ಇದನ್ನು ಮಾಡಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು 2,000 ರೂಪಾಯಿ ನಾವು ಕಷ್ಟದ ಭತ್ತೆ ಕೊಡ್ತಾ ಇದ್ದೀವಿ ಅಂತ. ಎಲ್ಲಾದರೂ ಬಂದಿದೆಯಾ ಅದು? ನಮಗೆ ಎಲ್ಲೂ ಕೊಡಲಿಲ್ಲ. ನಾವು ಕಾರ್ಮಿಕರು ಕೇಳ್ತಿರ್ತಾರೆ ನಮಗಿನ್ನೂ ಬಂದಿಲ್ಲ ಕಷ್ಟದ ಭತ್ತೆ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ 14,000 ಸಂಬಳ ಅವರು ರಜೆ ಹಾಕಿಲ್ಲ ಅಂದರೆ ಮಾತ್ರ ತೊಗೋಬೋದು. ರಜೆ ಹಾಕಿದರೆ ಅದು ಕಟ್ಟಾಗಿ ಬರುತ್ತೆ. ಪರಕೆಗೂ ಕೂಡ ನಾವು ಕಾಸು ಹಾಕ್ತಾ ಇದ್ದೀವಿ, 3 ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಅಂತ ಹೇಳಿದೆ BBMP. ಆದರೂ ಅದನ್ನು ಹಾಕಲ್ಲ. ನಮ್ಮ ಕಾರ್ಮಿಕರ ಖರ್ಚು ಮಾಡಿ ಪರಕೆ ಕೂಡ ತಗೋತಾರೆ. ಆದರೆ ಏನಿದೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ಇಡೀ ಬೆಂಗಳೂರು 1 ಅಂತ ಹೆಸರು ಎಲ್ಲಿಂದ ಬಂದಿದೆ?
BBMP ಇಂದ ಬಂದಿದೀಯಾ ಇಲ್ಲ ಸರ್ಕಾರದಿಂದ ಬಂದಿದೀಯಾ ಇಲ್ಲಿ ಕೂತ್ಕೊಂಡಿರೋ ಪೌರ ಕಾರ್ಮಿಕರಿಂದ ಇವತ್ತು ನಮ್ಮ ಒಂದು ಬೆಂಗಳೂರು ಕರ್ನಾಟಕ ನಂಬರ್ 1 ಅಂದ್ರೆ ಅದು ಸರ್ಟಿಫಿಕೇಟ್ ಸಿಗಬೇಕಾಗಿದ್ದು ನಮ್ಮ ಪೌರ ಕಾರ್ಮಿಕರಿಗೆ ಇದು BBMP ಗೂ ಅಲ್ಲ ಇಲ್ಲ ಕಮಿಷನರ್ ಗೂ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಒಂದು ಕುಡಿಯ ನೀರಿಲ್ಲ ಕೈ ಗ್ಲೋಸ್ ಇಲ್ಲ ಬರಿ ಕೈಯಿಂದನೇ ಕೆಲಸ ಮಾಡ್ತಾರೆ ಹಳೆ ಪರಿಸ್ಥಿತಿ ಏನಿದೆ ಅದೇ ರೀತಿನೇ ಇದೆ 4000 ಸಂಬಳ ಮತ್ತೆ ಒಂದು ಬಯೋಮೆಟ್ರಿಕ್ ಬಿಟ್ರೆ ಬೇರೆ ಸೌಲಭ್ಯ ಯಾವುದು ಆಗಿಲ್ಲ ಮಕ್ಕಳು ಫೀಸ್ ಕಟ್ಟಕ ಆಗದಿರ ಪರಿಸ್ಥಿತಿಯಲ್ಲಿ ಗವರ್ನಮೆಂಟ್ ಸ್ಕೂಲುಗೂನು ಕೂಡ ಅವರು ಸೇರಿಸೋದು ಕಷ್ಟ ಆಗಿದೆ ಅಲ್ಲಿ ಹೋದ್ರೂ ಕೂಡ ಕಾಲೇಜಿಗೆ 3000 ಕಟ್ಟಲೇಬೇಕು ಫೀಸ್ ಅಂತಾರೆ ಮನೆ ಬಾಡಿಗೆ ರೇಷನ್ ಬೆಲೆ ಏನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಸಿಲಿಂಡರ್ ಬೆಲೆ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಜಾಯಿಂಟ್ ಆಗಿ ಒಂದು ಉಮ್ಮತದಿಂದ ನಾವು ಈ ಒಂದು ಹೋರಾಟ ನಾವು ಪರ್ಮನೆಂಟ್ ಆಗಲೇಬೇಕು ಕಾಯಮತಿ ಯಾಕಂದ್ರೆ ಇದು ಸುಮಾರು ವರ್ಷದೊಂದು ಕನಸಿದೆ ನಮ್ಮ ಕಾರ್ಮಿಕರಿಗೆ ನಾವು ಕೈ ತುಂಬ ಸಂಬಳ ತಗೋಬೇಕು ನಾವು ಚೆನ್ನಾಗಿ ಜೀವನ ನಡೆಸಬೇಕು ಎಲ್ಲರ ತರ ನಾವು ಊಟ ಮಾಡಬೇಕು ಎಲ್ಲರ ಜನರ ತರ ನಾವು ಒಬ್ಬರು ಜನರಾಗಿ ಜೀವನ ನಡೆಸಬೇಕು ಅಂತ ಹಾಗಾಗಿ ಈ ಹೋರಾಟದಲ್ಲಿ ಎಲ್ಲ ಮೂಲೆ ಮೂಲೆಯಿಂದ ಪೌರ ಕಾರ್ಮಿಕರು ಸೇರಬೇಕು ಮತ್ತೆ ನಾವು ಎಲ್ಲಾ ಕಡೆನೂ ಹೋಗಿ ಪ್ರಚಾರ ಮಾಡ್ತಾ ಇದೀವಿ ಈ ಹೋರಾಟದಲ್ಲಿ ನಾವು ಪರ್ಮನೆಂಟ್ ಆಗವರೆಗೂ ನಾವು ಎದ್ದೇಳಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಪರ್ಮನೆಂಟ್ ಆಗಲೇಬೇಕು ಅನ್ನ ಒಂದು ಡಿಮ್ಯಾಂಡ್ ಅನ್ನು ಇಟ್ಕೊಂಡು ನಾವು ಈ ಹೋರಾಟಕ್ಕೆ ಇಳಿತಾ ಇದೀವಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಪೌರ ಕಾರ್ಮಿಕರ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ಏನಕ್ಕೆಂದ್ರೆ ಆ ಕೆಲಸ ಮಾಡ್ತಾ ಇದೀನಿ ನಾನು ಅದರ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ನಾವು ಚಳಿ ಮಳೆ ಗಾಳಿ ಅಂದಂಗೆ ಎಲ್ಲ ಕೆಲಸ ಮಾಡ್ತೀವಿ ಆದರೆ ESI ಕಾರ್ಡ್ ಏನನ್ನ ಪ್ರಾಬ್ಲಮ್ ಆಯ್ತು ಅಂದ್ರೆ ESI ಕಾರ್ಡ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಹೋಯ್ತು ಅಂದ್ರೆ ಒಂದೊಂದು ಟೆಸ್ಟ್ಗೂ ಒಂದೊಂದು ಸರಿ ಹೋಗಬೇಕು ಯಾಕೆಂದ್ರೆ ನಾನು ಸ್ವಂತ ಹೋಗಿ ನಾನು ಅಡ್ಮಿಟ್ ಆಗಿ ಬಂದಿರೋಳು ನಾನು ಅಲ್ಲಿ ಹೋದ್ರೆ ಇಲ್ಲಿ ಅಲ್ಲಿ ಅಡ್ಮಿಟ್ ಆಗೋಷ್ಟಕ್ಕೆ ಒಂದು ವಾರ ಆಗುತ್ತೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಇಲ್ಲಿ ಪೇಮೆಂಟ್ ಕಟ್ ಆಗ್ತಾ ಇರುತ್ತೆ ಅದನ್ನ ಕೇಳಿದ್ರೆ ನಾವೇನಮ್ಮ ಮಾಡೋಣ ನಿಮಗೆ ESI ಕಾರ್ಡ್ ಕೊಟ್ಟಿಲ್ವಾ ಹೋಗು ಅಂತ ಹೇಳ್ತಾರೆ ಅದರಲ್ಲಿ PF ನಾವು ದುಡ್ಡಿ ನಮ್ಮ ಕಾಸು ತಗೋಬೇಕು ಅಂದ್ರೆ ಅಲ್ಲಿ ಗಂಡನ ಹೆಸರು ಇದ್ರೆ ನಮ್ಮ ಹೆಸರು ಇರಲ್ಲ ನಮ್ಮ ಹೆಸರು ಇದ್ರೆ ಮಕ್ಕಳ ಹೆಸರು ಇರಲ್ಲ ಒಂದು ಕ್ಷಣಕ್ಕೆ ನಾವು ಕಷ್ಟಪಟ್ಟು ನಮ್ಮ ಏನಾದರೂ ಪ್ರಾಬ್ಲಮ್ಗೆ ನಮ್ಮ ದುಡ್ಡು ನಾವು ತಗೊಳಕಾಗ್ತಾ ಇಲ್ಲ ಆದರೆ ಇನ್ನೊಂದು ಏನಂದ್ರೆ ನಮ್ಮ ಏನೇ ಒಂದು ಕೇಳಿದ್ರೂ ನಮ್ಮ BBMP ಕಡೆಯಿಂದ ಏನು ಉತ್ತರ ಸಿಗ್ತಾ ಇಲ್ಲ ಒಂದು ಪೇಮೆಂಟ್ ಆಗಿರ್ಬೋದು ನಮಗೆ ವೀಕ್ಲಿ ಆಫ್ ಆಗಿರೋ ಏನೇ ಇದ್ರೂ ಸಂಘಟನೆ ಕಡೆಯಿಂದ ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ ಯಾಕೆ BBMP ಅವ್ರು ಕೆಲಸ ಮಾಡಿ ನಿಮ್ಮ ಮನೆ ಮುಂದೆ ಕೆಲಸ ಮಾಡೋಕೆ ನಾವು ಬೇಕು ನಮಗೆ ಅನುಕೂಲ ಮಾಡ್ಕೊಡೋಕೆ ನೀವಾಗಿಲ್ಲ ಅಂದರೆ ನಮಗೆ ಇನ್ನೇನು ಬೇಕು BBMP ಹೇಳಿ ನೀವೇನೆ ಏಕೆಂದ್ರೆ ನಾವು ಸಂಘಟನೆ ಮೂಲಕ ಹೋದ್ರೆ ಮಾತ್ರ ನಾವು ಪಡ್ಕೋಬೇಕಾ ಹೌದು ಮೇಡಮ್ ನಮ್ಮ ಕಷ್ಟಕ್ಕೆ ನಾವು ಕೆಲಸ ಮಾಡಿ ನಮ್ಮ ಕಷ್ಟಕ್ಕೆ ನಾವು PF ಅಂತ ತಗೊಳಕಾಗ್ತಾ ಇಲ್ಲ ಕೇಳಿದ್ರೆ ನಾವು ಕೇಳಿದ್ರೆ ಇವ್ರಿಗೆ ಸೂಪರ್ವೈಸರ್ ಕೇಳಿ ಅಂತಾರೆ ಸೂಪರ್ವೈಸರ್ ಕೇಳಿದ್ರೆ ಇನ್ಸ್ಪೆಕ್ಟರ್ ಕೇಳಿ ಅಂತಾರೆ ಇನ್ಸ್ಪೆಕ್ಟರಿಂದ AW ಇಂದ JC ವರೆಗೂ ನಾವು ಹೋಗಬೇಕಾ ನಾವು ಕಷ್ಟಪಟ್ಟು ನಮ್ಮ ಇದನ್ನು ತಗೊಳಕ್ಕೆ ನಾವು ಅಲ್ಲಿವರೆಗೂ ಹೋಗಬೇಕಾಗುತ್ತೆ ಮತ್ತೆ ಸಂಬಳನ ನಾವು ಪ್ರತಿಯೊಂದಕ್ಕೆ ಯಾವುದೇ ಕಾರ್ಖಾನೆಯಲ್ಲಾಗಲಿ ವರ್ಷಕ್ಕೊಂದ್ಸರಿ ಸಂಬಳ ಜಾಸ್ತಿ ಮಾಡ್ತಾರೆ ನಮಗೆ ಒಂದು ವರ್ಷಕ್ಕೊಂದು 200-300 ಅದರ ಮೇಲೆ ಯಾರು ದಾಟದೇ ಇಲ್ಲ BBMP ಅವರು ಯಾಕೆಂದ್ರೆ ನಾಯಿ ಸತ್ತಿರಲಿ ಮನುಷ್ಯರು ಏನೇ ಏಸ್ಕೆ ಮಾಡಿದ್ರು ನಾವೆತ್ತೀವಿ ಮತ್ತೆ ಕೊರೋನಾದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಅವರೆಲ್ಲರೂ ಮನೆಯಲ್ಲಿ ಇದ್ರು ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಇದ್ರು ನಾವು ಎಷ್ಟುನೋ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ನಾವು ಆದ್ರೂ ಅವರು 2000 ರೂಪಾಯಿ ಬೊಮ್ಮಯ್ಯ ಅವರು ಕೊಡ್ತೀವಿ ಅಂತ ಹೇಳಿದ್ರು ನಾವು 2000 ರೂಪಾಯಿ ಪೌರ ಕಾರ್ಮಿಕರು ಈ ತಿಂಗಳು ಬರುತ್ತೆ ಬರ ತಿಂಗಳು ಬರುತ್ತೆ ಅಂತ ಎಷ್ಟು ಕಾಯ್ತಾ ಇದೀವಿ ಆದರೂ ಖಂಡಿತ ಬರಲಿಲ್ಲ ಆದರೆ ಇದೆಲ್ಲ ಮನಸಲ್ಲಿ ಇಕ್ಕೊಂಡು ನಾವು ಜುಲೈ 1ನೇ ತಾರೀಕು ಎಲ್ಲ ಪ್ರತಿಯೊಬ್ಬರು ಪೌರ ಕಾರ್ಮಿಕರು ನಾವು ಸೇರಿ ಒಗ್ಗಟ್ಟಾಗಿ ಸೇರಿ ಒಂದು ದೊಡ್ಡ ಹೋರಾಟನೆ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಪೌರ ಕಾರ್ಮಿಕರಾಗಲಿ ಸಂಘಟನೆಕರಾಗಲಿ ಎಲ್ಲ ಒಟ್ಟಾಗಿ ಹೋಗಿ ಒಂದು ದಿವಸ ಅಲ್ಲ ಒಂದು ವಾರ ಆದರೂ ಪರವಾಗಿಲ್ಲ ನಾವು ಅಲ್ಲೇ ಕೂತ್ಕೊಂಡು ನಾವು ಹೋರಾಟ ಮಾಡಿ ಒಂದು ಗಳಿಸ್ಕೊಂತೀವಿ ಅಂದ್ಬಿಟ್ಟು ನಾವು ನನ್ನ ಒಂದು ಎರಡು ಮಾತು ಮುಗಿಸ್ತೀನಿ